ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಸಿದ್ದರಾಮಯ್ಯನವ್ರಿಗೆ ಈಗ ಮೂಡಾ ಕೇಸ್ನಲ್ಲಿ ಮತ್ತೊಂದು ಸಂಕಷ್ಟ ಈಡಿಗೆ ತಲುಪಿದ ಮಹತ್ವದ ದಾಖಲೆ ಏನದು ಹಾಗಾದರೆ ಆ ದಾಖಲೆಯಲ್ಲಿ ಮತ್ತಷ್ಟು ಸಂಕಷ್ಟ ತಂದಿಡಬಹುದಾದ ಅಂಶಗಳು ಏನೇನಿವೆ ಜೊತೆ ಜೊತೆಗೆ ಇಡಿಯಿಂದ ಇನ್ನೊಂದು ಬಿಗ್ ಸ್ಟೆಪ್ ಅನ್ನುವಂತಹ ಸುದ್ದಿಯೂ ಕೂಡ ಸದ್ದು ಮಾಡ್ತಾ ಇದೆ ಒನ್ ಬೈ ಒನ್ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಸ್ವೀಕ್ಷರೆ ಸಿದ್ದರಾಮಯ್ಯನವ್ರಿಗೆ ಲೋಕಾಯುಕ್ತದಲ್ಲಿ ವರದಿ ಏನು ಬರುತ್ತೆ ಅನ್ನೋದನ್ನು ಮೂರು ತಿಂಗಳ ಕಾದು ನೋಡಬೇಕು ಆದರೆ ಅದಕ್ಕಿಂತ ಮೊದಲೇ ಇಡಿ ಆಘಾತ ಎದುರಾಗಲಿದೆಯಾ ಅನ್ನುವಂಥ ಪ್ರಶ್ನೆ ಈ ಮಹತ್ವದ ಬೆಳವಣಿಗೆಗಳಿಂದ ಈಡಿಗೆ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ಹೋಗಿದೆ ಮಹತ್ವದ ದಾಖಲೆಗಳೀಗ ಸಲ್ಲಿಕೆಯಾಗಿರೋದು ಯಾವುದು ಹಾಗಾದರೆ ಪ್ರದೀಪ್ ಕುಮಾರ್ ಅವರು ಈ ಕೇಸಲ್ಲಿ ಸ್ನೇಹಮಯ ಕೃಷ್ಣ ಟಿ ಜೆ ಅಬ್ರಹಾಂ ಎಲ್ಲರಿಗಿಂತನೂ ಮುಂಚೆನೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದ ಪ್ರದೀಪ್ ಕುಮಾರ್ ಈಗ ಈಡಿಗೆ ದೂರನ್ನು ಕೊಟ್ಟಿದ್ದಾರೆ ಏನಂತ ಇಲ್ಲಿ ಸಾಕ್ಷಿ ನಾಶ ಮಾಡುವ ಪ್ರಯತ್ನ ಆಗಿದೆ ಮೂಢ ಆಯುಕ್ತರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸಿದ್ದರಾಮಯ್ಯನವರಿಂದ ಸಾಕ್ಷಿ ನಾಶದ ಪ್ರಯತ್ನ ಆಗಿದೆ ಅಂತ ಇನ್ವೆಸ್ಟಿಗೇಷನ್ನಲ್ಲಿ ಇರುವಾಗ ಕೋರ್ಟ್ ಆದೇಶದ ಮೇರೆಗೆ ಇನ್ವೆಸ್ಟಿಗೇಷನ್ ಸೊ ಇದು ಕೋರ್ಟ್ ಸುಪರ್ದಿಯಲ್ಲಿ ನಡೀತಿರೋ ಕೇಸ್ ಅಲ್ವಾ ಕೋರ್ಟ್ ವ್ಯಾಪ್ತಿಯಲ್ಲಿ ಇರೋವಾಗ ಇಲ್ಲಿ ಹದಿನಾಲ್ಕು ಸೈಟನ್ನು ರಿಟರ್ನ್ ಮಾಡಲಾಗಿದೆ ರಿಟರ್ನ್ ಮಾಡಿದ ತಕ್ಷಣ ಕ್ರಮವನ್ನು ಕೈಗೊಳ್ತಾ ಇದೆ ಮೂಢ ಸೊ ಡಿ ಈ ಸೈಟುಗಳನ್ನು ವಶಕ್ಕೆ ಪಡೆಯಬೇಕು ತನ್ನ ವಶಕ್ಕೆ ಪಡ್ಕೊಳ್ಬೇಕು ಮುಟ್ಟುಗೋಲು ಹಾಕ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪತ್ರವನ್ನು ಬರೆಯಲಾಗಿದೆ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಪ್ರಭಾವ ಬೀರಿ ತನಗೆ ಬೇಕಾದಂಗೆ ಮಾಡಿಸ್ಕೊಳ್ತಿದ್ದಾರೆ ಅಂತ ನಂಬರ್ ಟು ಮೂಡ ಆಯುಕ್ತರು ಇದರಲ್ಲಿ ಇನ್ವಾಲ್ವ್ ಆಗಿ ಅಕ್ರಮ ಎಸಗಿದ್ದಾರೆ ತಕ್ಷಣ ಸೈಟನ್ನು ನಿಮ್ಮ ವಶಕ್ಕೆ ಪಡೆದುಕೊಳ್ಳಿ ಅಂತ ಸೊ ಹದಿನಾಲ್ಕು ಸೈಟುಗಳು ಅಕಸ್ಮಾತ್ ವಾಪಸ್ ಕೊಡದೆ ಹೋಗಿದರೆ ಖಂಡಿತ ಇಡೀ ಮೂಟುಗಳು ಹಾಕ್ಕೊಳ್ತಾ ಇತ್ತು ಅಂತಲೇ ಈಗ ತಜ್ಞರುಗಳು ಹೇಳ್ತಾ ಇದ್ದಿದ್ದು ಇರೋದು ಈಗ ಇಷ್ಟೆಲ್ಲ ಆದ ಮೇಲೂ ಆ ಸಾಧ್ಯತೆಗಳು ದಟ್ಟವಾಗಿವೆಯಾ ಖಂಡಿತ ಅದು ಸಾಧ್ಯ ಇದೆ ಅಂತಿದ್ದಾರೆ ಈಗ ಈಡಿಗೆ ದೂರು ಕೊಟ್ಟಿರುವಂತಹ ಪ್ರದೀಪ್ ಕುಮಾರ್ ಅವರು ಮೂಡಾ ಕೇಸಲ್ಲಿ ಈಗ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಮಹತ್ವದ ದಾಖಲೆಗಳನ್ನ ಪ್ರದೀಪ್ ಕುಮಾರ್ ಅವರು ಈಡಿಗೆ ಹಸ್ತಾಂತರಿಸಿದ್ದಾರಂತೆ ಏನಂತ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಶಾಸಕರಾಗಿದ್ದಾಗ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಏನೇನು ಮಾಡಿದ್ದಾರೆ ತಂದೆ ತಾಯಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನಿತರ ವಿಚಾರಗಳನ್ನೆಲ್ಲ ಸೇರಿದಂತೆ ಮೂಡಾ ಆಯುಕ್ತರ ನೇರವಾದ ಇನ್ವಾಲ್ವ್ಮೆಂಟ್ ಇಂತಹ ಹಲವು ಅಂಶಗಳನ್ನು ಸೇರಿಸಿ ಪೂರಕವಾದ ದಾಖಲೆಗಳನ್ನು ಕೊಟ್ಟು ಏನೇನು ಅಕ್ರಮ ಎಸಗಲಾಗಿದೆ ಮೂಡಾದಲ್ಲಿ ಅಂತ ಈಗ ದೂರು ಕೊಟ್ಟಿರೋದು ಸೊ ಈಡಿಗೆ ಮತ್ತಷ್ಟು ಆಧಾರ ಸಿಕ್ತ ಕೇಸಲ್ಲಿ ಒಂದು ದೊಡ್ಡ ಸುದ್ದಿ ಬಂದು ಅಪ್ಪಳಿಸ್ತು ಬಟ್ ಇನ್ನೂ ಅಧಿಕೃತವಾಗಿಲ್ಲ ಭರತಿ ಸುರೇಶ್ ಅವ್ರಿಗೆ ಇಡೀ ನೋಟಿಸ್ ಕೊಟ್ಟಿದೆ ಅಂತ ಯಾಕಂದ್ರೆ ಅವರೇ ತಳ್ಳ ಹಾಕಿದ್ರು ಭೈರತಿ ಸುರೇಶ್ ಅವರು ಇದನ್ನು ಸುಳ್ಳು ಮೀಡಿಯಾಗಳಷ್ಟೇ ರಿಪೋರ್ಟ್ ಮಾಡ್ತಿರೋದು ಸುಳ್ಳು ಸುದ್ದಿ ಇದು ಅಂತ ತಳ್ಳು ಹಾಕಿದ್ರು ಬಟ್ ನ್ಯಾಷನಲ್ ಮೀಡಿಯಾಗಳಲ್ಲಿ ರಾಷ್ಟ್ರೀಯ ವಾಹಿನಿಗಳಲ್ಲೇ ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಸೊ ಇಡಿ ನೋಟಿಸ್ ಇಶ್ಯೂ ಆಗಿದ್ದು ಇವ್ರಿಗೂ ಬಂದು ತಲುಪಿಲ್ವೋ ಅಥವಾ ಯಾವುದೇ ಕ್ಷಣದಲ್ಲಿ ತಲುಪಬಹುದು ಏನಾದರೂ ಆಗಬಹುದು ಇವತ್ತಲ್ಲದಿದ್ರು ನಾಳೆ ಕೊಡುವ ಚಾನ್ಸ್ ಇದೆ ಯಾಕಂದರೆ ನಗರಾಭಿವೃದ್ಧಿ ಸಚಿವರಾಗಿ ಅವರ ಅಂಡರ್ ಬರೋದ್ರಿಂದ ಮೂಡಾದಲ್ಲಿ ಅವರ ಕಾಲದಲ್ಲಿಯೇ ದೊಡ್ಡ ದೊಡ್ಡ ಅಕ್ರಮಗಳಾಗಿವೆ ಅಂತಲೇ ಪ್ರತಿಪಕ್ಷ ಆರೋಪಿಸ್ತಾ ಇರೋದು ಮತ್ತು ಆ ನಿಟ್ಟಿನಲ್ಲಿ ದೂರುಗಳಲ್ಲಿ ಏನಾದರೂ ಅಂಶ ಗೊತ್ತಿಲ್ಲ ಇಡಿಗೆ ಕೊಟ್ಟ ದೂರಿನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿರಬಹುದು ಹಾಗೆ ಇಡಿ ಈಗ ಒಬ್ಬರ ಮೇಲೆ ಐ ಆರ್ ಮಾಡ್ಕೊಂಡಿಲ್ಲ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಐ ಆರ್ ಮಾಡ್ಕೊಂಡಿರೋದಲ್ಲ ಎರಡು ಇ ಸಿ ಐ ಆರ್ ಆಗಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಹಿಂದೆ ನಡೆದ ಕೆಲವು ಕೇಸ್ಗಳನ್ನು ಕೂಡ ಹಿಡಿದಿದೆ ಇಡಿ ಹಿಂದೆ ಏಳೂವರೆ ಎಕರೆ ಜಾಗ ನಿವೇಶನ ಅಕ್ರಮವಾಗಿ ನೂರಾರು ಸೈಟ್ಗಳನ್ನು ಯಾರಿಗೋ ಕೊಡಲಾಗಿದೆ ಇಂಥದ್ದು ಕೂಡ ಆಗಿದ್ದು ಅಧಿಕಾರಿಗಳ ವಿರುದ್ಧ ಒಂದು ಐ ಆರ್ ಆಗಿದೆ ಅಂದರೆ ಇ ಸಿ ಐ ಆರ್ ಆಗಿದೆ ಹಾಗೆ ಸಿದ್ದರಾಮಯ್ಯನವ್ರ ಹದಿನಾಲ್ಕು ಸೈಟ್ಗಳ ಕೇಸಲ್ಲೂ ಒಂದು ಇ ಸಿ ಐ ಆರ್ ಆಗಿದೆ ಪ್ರತ್ಯೇಕವಾಗಿ ಎರಡು ಕೇಸ್ಗಳನ್ನು ಹಾಕ್ಕೊಂಡಿದೆ ಈಗ ಇಡಿ ಇಲ್ಲಿ ನೇರವಾಗಿ ಅಧಿಕಾರಿಗಳಿಗೆ ನೋಟಿಸ್ ಕೊಡದೆ ಭರತಿ ಸುರೇಶ್ ಅವ್ರಿಗೆ ಬಂದಿದ್ದೇ ಹೌದಾದರೆ ಮೊದಲು ಅಧಿಕಾರಿಗಳಿಗಿಂತ ಮಿನಿಸ್ಟರ್ಗೆ ಬಂದರೆ ಇದು ದೊಡ್ಡ ಬೆಳವಣಿಗೆನೇ ಆಗುತ್ತೆ ಸರ್ಕಾರಕ್ಕೆ ಮತ್ತೊಂದು ಮಹಾ ಸಂಕಷ್ಟ ಆಗಬಹುದು ಮತ್ತೊಂದು ದೊಡ್ಡ ವಿಕೆಟ್ ಆಗಬಹುದು ಅಂತಲೇ ಈಗ ಚರ್ಚೆಗಳಾಗ್ತಿದ್ದಾವೆ ಅಂಥ ನೋಟಿಸ್ಸು ಬಂದಿದ್ದೇ ಹೌದಾದರೆ ಭೈರತಿ ಸುರೇಶ್ ಅವ್ರಿಗೆ ಸಂಕಷ್ಟ ಎದುರಾಗಬಹುದು ನಾಳೆ ಇಡಿ ರೇಡು ಅಂತ ಒಬ್ಬ ಪ್ರಭಾವಿ ಮಿನಿಸ್ಟರ್ಗೆ ಸಂಕಷ್ಟ ಬರುವಂತಹ ಸಾಧ್ಯತೆಗಳು ಈಗಾಗಲೇ ಚರ್ಚೆಗೆ ಒಳಪಟ್ಟಿವೆ ಇಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸೊ ಇಡಿ ಸುತ್ತಮುತ್ತಲು ಎಲ್ಲವನ್ನು ಜಾಲಾಡುತ್ತೆ ಭರತಿ ಸುರೇಶ್ ಅವರ ವಿರುದ್ಧ ಎಚ್ ಡಿಕೆ ಮಾಡಿದ್ದ ಆರೋಪ ಏನು ಹೆಲಿಕಾಪ್ಟರ್ ಬಂದು ಮೂಟೆ ಮೂಟೆಗಟ್ಟಲೆ ದಾಖಲೆ ತಗೊಂಡು ಹೋಗಿದ್ದಾರೆ ಸಾಕ್ಷಿಯನ್ನು ನಾಶ ಮಾಡಿದ್ದಾರೆ ಅಂತ ಮತ್ತು ಸಿದ್ದರಾಮಯ್ಯನವರು ಕೆಲವರು ತಮ್ಮ ಬೇಕಾದವ್ರಿಗೆ ಆಪ್ತರಿಗೆ ಶಿಫಾರಸು ಮಾಡಿದ್ದು ಪತ್ರ ಬರೆದಿದ್ದು ಟಿಪ್ಪಣಿ ಬರೆದು ಕೊಟ್ಟಿದ್ದು ಇಂಥದ್ದೆಲ್ಲ ದಾಖಲೆಗಳಿದ್ದವು ಇದೆಲ್ಲ ಆಗ್ತಾ ಇದ್ದ ಹಾಗೆ ಡೆವಲಪ್ಮೆಂಟ್ ಬಂದು ಎತ್ಕೊಂಡು ಹೋದ್ರು ರಾತ್ರೋ ರಾತ್ರಿ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು ಬೈರತಿ ಸುರೇಶ್ ಮತ್ತು ಇನ್ನಿತರ ವಿರುದ್ಧ ಕುಮಾರಸ್ವಾಮಿ ಅವರು ನಿನ್ನೆ ಮೂಢ ಕಮಿಷನರ್ನ ಮೊದಲು ಬಂಧಿಸಬೇಕು ಅಂತ ಆರೋಪ ಮಾಡಿದ್ರು ಅದರ ಬೆನ್ನಲ್ಲೇ ಪ್ರದೀಪ್ ಕುಮಾರ್ ಅವ್ರಿಗ ಕಮಿಷನರ್ ಮತ್ತು ಸಿದ್ದರಾಮಯ್ಯನವರು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಇಡಿ ಈಗ ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ನಗರಾಭಿವೃದ್ಧಿ ಇಲಾಖೆ ಮೂಡ ಮುಖ್ಯಮಂತ್ರಿ ಎಲ್ಲರಿಗೂ ಕೂಡ ಸಂಕಷ್ಟ ಬಂದೊದಗಬಹುದಾದ ದಟ್ಟ ಸಾಧ್ಯತೆಗಳಿವೆ ಕಾಂಗ್ರೆಸ್ ಆರೋಪ ಮಾಡಿತ್ತು ಅವರು ಸಂಚು ಮಾಡಿ ಇಡಿಯನ್ನು ಕರೆಸಿದ್ದಾರೆ ಗೃಹ ಸಚಿವರ ಜೊತೆಗೆ ಡೀಲ್ ಮಾಡಿಕೊಂಡೇ ಸರ್ಕಾರಕ್ಕೆ ಸಂಕಷ್ಟ ತರೋದಕ್ಕೇನೆ ಸಂಚು ಮಾಡಿದ್ದಾರೆ ಅಂತೆಲ್ಲ ಕಾಂಗ್ರೆಸ್ ಆರೋಪ ಮಾಡಿದ್ದನ್ನು ನೋಡಿದ್ವಿ ಅದೇ ಹೊತ್ತಲ್ಲಿ ಇಂಥದ್ದೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಕುಮಾರಸ್ವಾಮಿ ಮತ್ತು ಕೈ ಸರ್ಕಾರದ ನಡುವೆ ತೀವ್ರ ಜಟಾಪಟಿ ಅವ್ರ ವಿರುದ್ಧ ಇವ್ರ ಕೇಸು ತೆಗಿತಿರೋದು ಇಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಿರೋದು ಪರಸ್ಪರ ಕೆಸರ ಚಾಟಗಳು ಗೊತ್ತಿಲ್ಲ ಇದು ರಾಜಕೀಯ ಆಯಾಮ ಆದರೆ ಇಂಥದ್ದೇನೋ ಒಂದು ದೊಡ್ಡದಾಗತ್ತೆ ಅಥವಾ ಪ್ಲ್ಯಾನಿಂಗ್ ಆಗ್ತಿದೆ ಅಂತನೋ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಸುಳಿವು ಸಿಕ್ಕಿರಬಹುದೇನೋ ಅಭಿಷೇಕ್ ಮನು ಸಿಂಘಿಯವರು ದಿಢೀರಂತ ಪ್ರೆಸ್ ಮೀಟ್ ಮಾಡಿ ಏನಂತ ಹೇಳಿದ್ರು ಸುಮಾರು ಕೇಸ್ಗಳಲ್ಲಿ ಇಡೀ ಸಾಕ್ಷಿನೇ ಇಲ್ಲದೆ ಬಂದ ಬಂಧಿಸೋದಿಕ್ಕೆ ಅಂತಲೇ ಇಡಿ ಎಂಟ್ರಿ ಆಗೋದು ಆದರೆ ಯಾವುದೇ ಆಧಾರಗಳಿರಲ್ಲ ಕೋರ್ಟ್ಗೆ ಕೊಡೋದಕ್ಕೆ ಸರಿಯಾದ ಆಧಾರನೇ ಇಲ್ಲದೆ ಬಂಧನ ಮಾಡ್ಕೊಂಡು ಬರುತ್ತೆ ಜಸ್ಟ್ ಲೈಕ್ ಕೇಜ್ರಿವಾಲ್ ಕೇಸಲ್ಲೆಲ್ಲ ಸ್ಟೇಟ್ಮೆಂಟ್ ಆಧಾರದಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಹಾಗೆ ಸ್ಟೇಟ್ಮೆಂಟು ಇಲ್ಲ ಕ್ರೈಮ್ ಆಫೀಸಿ ಅಂದ್ಕೊಂಡು ಬಿಡ್ತಾರೆ ಎಷ್ಟೋ ಕೇಸಲ್ಲಿ ಆಮೇಲೆ ಸಾಬೀತು ಮಾಡೋದಿಕ್ಕಾಗಿಲ್ಲ ಇಡಿಗೆ ಅಂತ ನಂಬರ್ ಕೊಟ್ಟು ವಾಗ್ದಾಳಿ ನಡೆಸಿ ಇಡಿ ರಾಜಕೀಯ ಸಂಚಿಗೆ ಒಂದು ಅಸ್ತ್ರ ಅಂತ ಹರಿಹಾಯ್ದ್ರು ಸೊ ಸಿದ್ದರಾಮಯ್ಯವರನ್ನ ಅರೆಸ್ಟ್ ಮಾಡೋದಿಕ್ಕೆ ಪ್ಲ್ಯಾನ್ ರೆಡಿಯಾಗೇ ಬಿಟ್ಟಿದೆ ಅನ್ನೋ ಸುಳಿವು ಸಿಕ್ಕಿ ಮಾತಾಡ್ತಿದ್ದಾರಾ ಗೊತ್ತಿಲ್ಲ ಕಪಿಲ್ ಸಿಬಲ್ ಅವರು ಈಗಲ್ಲಾದರೂ ವಾಪಸ್ ಮಾಡಿ ಇನ್ನೂ ಕಾಲ ಮಿಂಚಿಲ್ಲ ಸೈಟ್ ವಾಪಸ್ ಮಾಡೋದಿಕ್ಕೆ ಅಂತ ಏನೋ ಸಲಹೆ ಕೊಟ್ಟರು ಹಾಗಾಗಿ ಇಡೀ ಬರ್ತಾ ಇದ್ದ ಹಾಗೆ ಕ್ವಿಕ್ ಆ್ಯಕ್ಷನ್ಗೆ ಮುಂದಾದರೂ ಸಿದ್ದರಾಮಯ್ಯವರು ಅಂತ ಚರ್ಚೆ ಆಗ್ತಿದೆಯಪ್ಪ ಕೈಪಾಳಿದಲ್ಲಿ ಈಗ ವಾಪಸ್ ಕೊಟ್ಟ ಮೇಲೆ ಇನ್ನೊಂದು ಸಂಕಷ್ಟ ಬಂದೊದಗುವ ಸಾಧ್ಯತೆ ಇದೆ ಈ ಕೇಸ್ ಯಾಕೆ ಸಿ ಬಿ ಐಗೆ ಹೋಗಬೇಕು ರಾಜ್ಯ ಪೊಲೀಸರ ವ್ಯಾಪ್ತಿಯಲ್ಲಿ ತನಿಖೆ ಆಗಬಾರದು ಅನ್ನೋದಕ್ಕೆ ಒಂದು ಭರ್ಜರಿ ಅಸ್ತ್ರ ಸ್ನೇಹಮಯ ಕೃಷ್ಣಾಗ ಸಿಕ್ಕಂದಾದರೆ ಇನ್ನೊಂದು ಕಡೆಗೆ ಇಲ್ಲಿ ಈಡಿಗೆ ದೂರು ಹೋಗಿರೋದು ಕೂಡ ಅಷ್ಟೇ ಮಹತ್ವ ಪಡ್ಕೊಳ್ತಾ ಇದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು